17 ಲಕ್ಷ ಮಹಿಳೆಯರಿಗೆ ನಾವು ಈಗ ಡಿಬಿಟಿ ಮೂಲಕ ದುಡ್ಡು ಕೊಡ್ತಾ ಇದ್ದೀವಿ ಮನೆ ಯಜಮಾನಿ. ಸೊ ಬಿಜಾಪುರದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೇಕು. ಬಿಜಾಪುರ ದೊಡ್ಡ ಜಿಲ್ಲೆ ಅಲ್ಲ, 13 ತಾಲೂಕು. ಸರ್, ಈಗ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಮತ್ತು ವಿಜೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಇಂದ ಮತ್ತೆ ಆಪರೇಷನ್ ನಾವು ಮಾಡ್ತೀವಿ, ಹಲವಾರು ನಾಯಕರು ಮುಂದೆ ಬರೋಕೆ ನಮಗೆ ದುಮ್ಮಲ್ ಬಿದ್ದಿದ್ದಾರೆ. ಅವ್ರಿಗೆ ಆಪರೇಷನ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲಪ್ಪ. ಆಪರೇಷನ್ ಅಂದ್ರೆ ಏನು? ಏನೇ ಆಪರೇಷನ್ ಅಂದ್ರೆ? ನಿಮ್ ಪಕ್ಷವ್ರು ಅವ್ನು ಸೇರಿಸ್ಕೊಳ್ಳೋದು ವಾಪಸ್, ಸೇರಿಸ್ಕೊಳ್ಳೋದಿಲ್ಲ, ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು. ಆಪರೇಷನ್ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು. ಅವರು ಜನಗಳ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬರಲ್ಲ, ದುಡ್ಡು ಕೊಟ್ಟು ಕೊಂಡ್ಕೊಂಡು ಮೆಜಾರಿಟಿ ಮಾಡ್ಕೊಳ್ಳೋದು. ಹಿಂದಿನ 2 ಸಾರಿ ಹಾಗೇನೆ ಮಾಡಿರೋದು. ಯಡಿಯೂರಪ್ಪ ಇದ್ದಾಗ, ಬಸವರಾಜ ಬೊಮ್ಮಾಯಿ ಇದ್ದಾಗ, 2008 ಇದೇ ತರ ಮಾಡ್ಕೊಂಡು ಬಂದಿರೋದು. ಎಲ್ಲ ಕಡೆ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಕೊಂಡ್ಕೊಳ್ಳಕ್ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ. ರಾಜ್ಯದಲ್ಲಿ ಯಾವಾಗ್ಲೂ ಬಿಜೆಪಿಗೆ ಪೂರ್ಣ ಅಧಿಕಾರ ಜನರು ಕೊಟ್ಟೇ ಇಲ್ಲ ಅಂತ ಹೇಳಿದ್ರಿ. ಯಾವಾಗ ಕೊಟ್ಟಿದ್ರು ಹೇಳಪ್ಪ? 2003 ಯಾವಾಗ ಗೆದ್ದಿದ್ರು ಹೇಳು? ಗೆದ್ದಿದ್ರಿನಯ್ಯ ಯಾವಲ್ಲರುವೆ? 2008 ಗೆದ್ದಿದ್ರ ಇಲ್ಲ? 2013 ಗೆದ್ದಿದ್ರ ಇಲ್ಲ? 2018 ಗೆದ್ದಿದ್ರ ಇಲ್ಲ? ಯಾವಾಗ ಗೆದ್ದಿದ್ರು? ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ. ಕಾಂಗ್ರೆಸ್ ಪಕ್ಷ 2013 ಮೆಜಾರಿಟಿ ಗೆದ್ದಿತ್ತು, 2018 ನಾವು ಸೋತೋ, ಮತ್ತೆ 2023 136 ಸ್ಥಾನಗಳನ್ನು ಗೆದ್ದೋ. ಗೊತ್ತಾಯ್ತಾ? ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು, ಅವರು ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು. ನಿಮ್ಗೆ ಗೊತ್ತದು ನಾಡಿಗ ಮಂಡ್ಯದ್ದು ವಿಚಾರ ನಿಮ್ಗೆ ಏನ್ ಗೊತ್ತು ಹೇಳಿ ನೋಡಿ. ಗ್ರಾಮ ಪಂಚಾಯತಿಯಲ್ಲಿ ಪರ್ಮಿಷನ್ ತಗೊಂಡಿದ್ ಒಂದಕ್ಕೆ ಅವ್ರು ಅರ್ಸಿದ್ ಬೇರೆ. ಮತ್ತೆ ಅದಕ್ಕೆ ಯಾವ ಮಾಡ್ಬೇಕು? ಸಿಬಿಐ ಸಿ ಅವರು ರಾಷ್ಟ್ರ ಧ್ವಜ ಹಾರಿಸ್ತೀವಿ ಅಥವಾ ಕನ್ನಡ ಧ್ವಜ ಹಾರಿಸ್ತೀವಿ ಅಂದ್ಬಿಟ್ಟು ಪರ್ಮಿಷನ್ ತಗ ಭಗವ ಧ್ವಜ ಹಾರಿಸಕ್ ಹೋಗ್ತಾರೆ. ಇವ್ರಿಗೆ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇಲ್ಲ, ರಾಷ್ಟ್ರ ಧ್ವಜದ ಬಗ್ಗೆ ಬದ್ಧತೆ ಇಲ್ಲ. ರಾಷ್ಟ್ರ ಧ್ವಜ ಅಂದ್ರೆ ಏನು? ಇಡೀ ದೇಶವನ್ನ ಪ್ರತಿಸ್ತಕ್ಕಂತ ಒಂದು ಧ್ವಜ ಅದು. ಇಡೀ ಎಲ್ಲ 143 ಕೋಟಿ ಜನ ಇದ್ದಾರಲ್ಲ, 143 ಕೋಟಿ ಐಡೆಂಟಿಟಿ ಅಸ್ಮಿತೆ. ಗೊತ್ತಾಯ್ತಾ? ಅದಕ್ಕೆ ಅವರು ಅದನ್ನ ಹಾಕ್ಬೇಡಿ ಅಂತ ಹೇಳ್ತಾರಲ್ಲ. ಇವರು ಯಾವ ಭಾರತೀಯರು? ಇವರು ದೇಶಭಕ್ತರು ಅಂತ ಹೇಳ್ಕೊತಾರೆ. ಮಂಡ್ಯದಲ್ಲಿ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋರು, ಕಾಶ್ಮೀರದಲ್ಲಿ ಯಾಕೆ ಗೌರವ ಕೊಡಲಿಲ್ಲ ಅಂತ ಅದೊಂದು ಆರೋಪ ಮಾಡ್ತಾ ಇದ್ರು. ನಾವು ಅಲ್ಲೂ ಕೊಡ್ತೀವಿ ಇಲ್ಲೂ ಕೊಡ್ತೀವಿ. ರಾಷ್ಟ್ರ ಧ್ವಜ ಮಾಡಿದವ್ರು ಯಾರು? 1935 ಇಸ್ವಿನಲ್ಲಿ ರಾಷ್ಟ್ರ ಧ್ವಜ ಈ ದೇಶಕ್ಕೆ ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅಲ್ವಾ? ಭಾರತೀಯ ಜನತಾ ಪಕ್ಷದವ್ರು ಇದ್ರಾಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.